ರೂಪಕಲಾ ಮೇಡಮ್ ಅವರು ಬೆಳಗ್ಗೆ ಫೋನ್ ಮಾಡಿದ್ರು ಮಧ್ಯಾಹ್ನ ಲಂಚಿಗೆ ಬನ್ನಿ ಅಂತ. ಇಲ್ಲಿ ಮಾಲೂರ್ ಪ್ರೋಗ್ರಾಮ್ ಸ್ವಲ್ಪ ತಡ ಆಯಿತು, ಹಂಗಾಗಿ ಅಲ್ಲಿ ಸ್ವಲ್ಪ ತಡವಾಗಿ ಹೋದೆ. ಎಲ್ಲ ಕೂತು ಚರ್ಚೆ ಮಾಡಿದ್ವಿ. ಅವ್ರು ನಮಗೆ ಸಂಪೂರ್ಣ ಬೆಂಬಲ ಇದ್ದಾರೆ. ಅವ್ರು ಹೇಳಿದ್ರು ನಮ್ಮಲ್ಲಿ ಯಾವ ವೈಮನಸ್ಸನೂ ಇಲ್ಲ ಅಂಥೇಳಿ. ಅವರೇ ನಮಗೆ ಡೈನಿಂಗ್ ಕೂರಿಸಿ ಊಟ ಬಡಿಸಿ ನಮ್ಮನ್ನು ಕಳಿಸಿದ್ದಾರೆ. ಸೊ ಏನು ತೊಂದರೆ ಇಲ್ಲ, ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಇಲ್ಲ, ನಾವು ಹೋಗಬೇಕಲ್ಲ ಪ್ರಚಾರಕ್ಕೆ, KGF ನಾವು ಹೋಗಬೇಕು. ತುಂಬ ಫೇವರಬಲ್ ಆಗಿದೆ, ಜನಗಳಿಗಂತೂ ಬದಲಾವಣೆ ಬೇಕಾಗಿದೆ. ಎಲ್ಲ ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ನಮಗೇನು ಇದುವರೆಗೂ ಪ್ರಯೋಜನ ಆಗಿಲ್ಲ, ಗ್ಯಾರಂಟಿ ಸ್ಕೀಮ್ಗಳಿಂದ ನಮಗೆ ಭಾಳ ಪ್ರಯೋಜನ ಆಗಿದೆ. ನಾವು ಕೇಂದ್ರದಲ್ಲೂ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದರೆ ಇನ್ನೂ ಅನುಕೂಲ ಆಗುತ್ತೆ. ಹಂಗಾಗಿ ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡಿ ಗೆಲ್ಲಿಸುವಂಥ ಕಾರ್ಯಕ್ರಮ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ ಅಂತ ನನ್ನ ಹತ್ರ ಹೇಳ್ತಾ ಇದ್ದೀನಿ. ನನ್ನನ್ನು ಯಾರೂ ಬಲಿಪಶು ಮಾಡ್ತಾ ಇಲ್ಲ. ಈ ಒಂದು ಅವಕಾಶನ ಪಕ್ಷ ಉಪಯೋಗಿಸ್ಕೊಂಡು ನನಗೆ ನಿಷ್ಠಾವಂತ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲರೂ ಈಗ ನೀವು ಈಗ ನೋಡ್ತಾ ಇದ್ದೀರಾ, ಎಲ್ಲ ಶಾಸಕರು ಅವರವ್ರ ಕ್ಷೇತ್ರಗಳಲ್ಲಿ ಮೀಟಿಂಗ್ ಮಾಡ್ತವ್ರೆ, ಆ ಕ್ಷೇತ್ರಗಳಿಗೆ ಎಲ್ಲರೂ ಬರ್ತಾ ಇದ್ದಾರೆ. ಹೌದು, ಈಗ ಫಸ್ಟು ಕಾರ್ಯಕರ್ತರಿಗೆ ನಾನು ಪರಿಚಯ ಆಗಬೇಕಲ್ವಾ. ಮೊದಲಿಗೆ ನಾವು ಕಾರ್ಯಕರ್ತರಿಗೆ ಪರಿಚಯ ಆಗಬೇಕು. ಕಾರ್ಯಕರ್ತರು ಮನೆ ಮನೆಗೆ ತೊಗೊಂಡು ಮತದಾರರ ಪರಿಚಯ ಮಾಡ್ತಾರೆ. ಈಗ ಮೊದಲು ಅದಕ್ಕೆ ಅಸೆಂಬ್ಲಿ ವೈಸ್ ಮೀಟಿಂಗ್ಸ್ ಮಾಡ್ತಾ ಇದ್ದೀವಿ. ನಾಮಿನೇಷನ್ ಆದಮೇಲೆ ನಾವು ಮನೆ ಮನೆಗೆ ಹೋಗ್ತೀವಿ.